ಕೆಆರ್ಪುರಂನಲ್ಲಿ ಮಳೆಗೆ ಯುವಕ ಕೊಚ್ಚಿ ಹೋಗಿದ್ರು. ಘಟನಾ ಸ್ಥಳಕ್ಕೆ ಇದೀಗ ಸಚಿವ ಭೈರತಿ ಬಸವರಾಜ್ ಅವರು ಭೇಟಿ ಕೊಟ್ಟಿದ್ದಾರೆ. ಬೆಳಗ್ಗೆಯೂ ಒಂದ್ಸಲ ಭೇಟಿ ಕೊಟ್ಟಿದ್ರು ಅವರು. ಸಚಿವರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಏನ್ ಸರ್ ಯಾವಾಗ್ಲೂ ಹಿಂಗೆ ಇರುತ್ತೆ ಇಲ್ಲಿ ಅಂತ ಯುವಕನ ಕುಟುಂಬಕ್ಕೆ ಪರಿಹಾರ ಕೊಡ್ತೀನಿ ಅಂತ ಸಚಿವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೇನು ಹೇಳಕ್ಕೆ ಸಾಧ್ಯ? ಇವತ್ತು ಸಂಜೆವರೆಗೂ ಇಲ್ಲೇ ಇದ್ದು ಪರಿಶೀಲನೆ ನಡೆಸ್ತೀನಿ ಅಂತ ಕೂಡ ಸಚಿವರು ಹೇಳಿದ್ದಾರೆ. ಈಗ ಜೊತೆಗೆ ಎಲ್ಲೆಲ್ಲಿ ಮಳೆ ಹಾನಿಯನ್ನು ಉಂಟು ಮಾಡಿದ ಮನೆಗಳಿಗೆ ನೀರು ನುಗ್ಗಿದೆ ಆ ಕಡೆಗಳಿಗೂ ಕೂಡ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ನಿನ್ನೆ ಮಳೆಗೆ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಪ್ರದೇಶಗಳು ಜಲಾವೃತ ಆಗಿದೆ. ಯುವಕ ಒಬ್ಬ ಕೊಚ್ಚಿಕೊಂಡು ಹೋಗಿದ್ದಾನೆ. ಸ್ಥಳಕ್ಕೆ ಸ್ಥಳೀಯ ಶಾಸಕರು ಸಚಿವರಾಗಿರುವಂತಹ ಭೈರತಿ ಬಸವರಾಜ್ ಬಂದಿದ್ದಾರೆ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಮಳೆ ಆಗಿದೆ, ತುಂಬಾ ಕ್ಷೇತ್ರದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ನಾನು ಶಾಸಕನಾಗಿ ಬಂದ ಮೇಲೆ ದಿಸ್ ಫಸ್ಟ್ ಟೈಮ್ ನಾನು ಈ ತರ ಇಲ್ಲಿ ಮಳೆ ನೋಡ್ತಾ ಇರೋದು. ಏನಾಗಿದೆ, ರಾತ್ರಿ 150 ಮಿಲಿಮೀಟರ್ ಕೂಡ ಹೆಚ್ಚು ಮಳೆ ಆಗಿದೆ. ಹಂಗಾಗಿ ಅನಾಹುತ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಂಗಾಗಿ ಇವತ್ತು ಸಾರ್ವಜನಿಕ ತೊಂದರೆ ಆಗಿದೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ಖಂಡಿತವಾಗಿ ಇಲ್ಲಿ ಏನಾಗಿದೆ, ಕೆಲವು ರಾಜಕಾಲುವಿಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಅಡ್ವೊಕೇಟ್ ಅವ್ರು ಹೇಳಿದ ರೀತಿಯಲ್ಲಿ ಕೆಲವು ರಾಜಕಾಲುವಿಗೆ ಒತ್ತುವರಿ ಮಾಡಿಕೊಂಡು ಮನೆಗಳು ಕಟ್ಕೊಂಡಿದ್ದಾರೆ. ನಾನು ಬರೋಕ್ಕೆ ಮುಂಚೆ ಕೇಳಿ ಅವ್ರಿಗೆ ಗೊತ್ತಿದೆ, ನಾನು ಬರೋಕ್ಕೆ ಮುಂಚೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದೇಶ ಮಾಡಿದ್ದಾರೆ ಏನಂತ, ಎಲ್ಲೋ ಒಂದು ಕಡೆ ಎಲ್ಲವನ್ನು ಕೂಡ ತೆರವುಗೊಳಿಸಲೇಬೇಕು, ಇದು ಮುಕ್ತಿ ಆಡಲೇಬೇಕು ಅಂತೇಳಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗಿ ಈ ಅವಧಿನಲ್ಲಿ ಏನು ಈ ಮಳೆಗಾಲ ಅವಧಿ ಮುಗಿದ ಮೇಲೆ ಇವಕ್ಕೆಲ್ಲಕ್ಕೂ ಕೂಡ ಒಂದು ಇತಿಹಾಸ ಅಂತ ಕೆಲಸ ಖಂಡಿತವಾಗಿ ಮಾಡ್ತೀನಿ. ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಈ ಅನಿರೀಕ್ಷಿತವಾದಂಥ ಮಳೆ ಬಂದಿದೆ, ಯಾರೂ ಕೂಡ ಏನು ತಡಿಲಿಕ್ಕೆ ಸಾಧ್ಯ ಆಗಲ್ಲ ಮಳೆನ. ಹಾಗಾಗಿ ನಾನು ಏನು ನಿಮಗೆ ನಷ್ಟ ಆಗಿದೆ ಸರ್ಕಾರದಿಂದ ಏನು ಪ್ರತಿ ಮನೆಗೆ ಒಂದು 25,000 ರೂಪಾಯಿಗಳೇನು ಕೊಡ್ತಾರೆ ಅದನ್ನು ನಿಮ್ಮ ಅಕೌಂಟಿಗೆ ಕೊಡ್ಸೋಂಥದ್ದು, ಪಾಪ ಒಂದು ಡೆತ್ ಆಗಿದೆ ಅಂತ ಹೇಳಿದ್ರು, ನಿಜವಾಗ ಕೂಡ ಭಾಳ ನೋವಾಗಿದೆ. ರಾತ್ರಿ ಕೂಡ 2 ಗಂಟೆಯಿಂದ ನಾನು ಸತತವಾಗಿ ಫೋನಲ್ಲಿದ್ದೀನಿ ಎಲ್ಲ ಅಧಿಕಾರಿಗಳ ಜೊತೆ, ಮತ್ತು ನಮ್ಮ ಫೈರ್ ಫೋರ್ಸಿಂದ ಹಿಡಿದು ನಮ್ಮ JC ಮತ್ತು ಜೋನಲ್ ಕಮಿಷನರು ಎಲ್ಲರ ಜೊತೆಯೂ ಕೂಡ ಸತತವಾಗಿ ನಾನು ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೇನೆ. ಖಂಡಿತವಾಗಿ ಅದಕ್ಕೆ ಕೂಡ ನಾನು ಬೆಳಗ್ಗೆನೇ ಎದ್ದು 3-4 ಕಡೆ ನೋಡ್ಕೊಂಡು ನಾನು ಇಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ಸರ್ ಇಲ್ಲಿ ರಾಜಕಾಲುವೆ ನೋಡಿದಾಗ ಸಾಕಷ್ಟು ಒತ್ತುವರಿ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಕ್ಷೇತ್ರದಲ್ಲಿ. ಖಂಡಿತವಾಗಿದೆ, ಯಾಕಂದ್ರೆ ನಮ್ಮ ಅಡ್ವೊಕೇಟ್ ಕೂಡ ಇವಾಗ ಹೇಳ್ತಾ ಇದ್ರು ನಿಮ್ಮಿಂದ ಆಗಿಲ್ಲಂದ್ರೆ ನಾನು ಹೈಕೋರ್ಟಲ್ಲಿ ನಾನು ರಿಟ್ ಪಿಟಿಷನ್ ಹಾಕಿ ನಾನು ಅದನ್ನ ಆದೇಶ ಮಾಡಿಸ್ತೀನಿ ಅನ್ನೋ ಮಾತನ್ನು ಹೇಳಿದರೆ, ಖಂಡಿತವಾಗಿ ಅದು ಯಾರೇ ಇರಲಿ ಎಷ್ಟೋ ದೊಡ್ಡವರು ಇರಲಿ ಖಂಡಿತವಾಗಿ ನಾವು ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ನಾಗರಿಕರೆಲ್ಲರೂ ಸೇರಿಕೊಂಡು ಅದನ್ನು ಖಂಡಿತವಾಗಿ ತೆರವುಗೊಳಿಸೋಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ. ಸರ್, ಈಗ ಬೆಂಗಳೂರಲ್ಲಿ ಎಲ್ಲ ರೀತಿಯಲ್ಲೂ ಮಳೆ ಅನಾಹುತ, ಯಾಕಂದ್ರೆ ಅಕಾಲಿಕ ಮಳೆ ಆದಾಗಲೇ ನಿಮಗೂ ಕ್ಷೇತ್ರ ಕೊಟ್ಟಿದ್ರು ಮಳೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಿ ಅಂತ. ನಾನು 3 ಸಭೆಗಳನ್ನು ಮಾಡಿದ್ದೀನಿ ಈ ಭಾಗದಲ್ಲಿ, 3 ಸಭೆಗಳನ್ನು ಮಾಡಿ ಎಲ್ಲೆಲ್ಲಿ ಸ್ಟಾಮರ್ ಡ್ರೈನಲ್ಲಿರ್ತಕ್ಕಂಥ ಹೂಳು ತೆಗೆಯುವಂಥ ಕೆಲಸ ಆಗಿದೆ, ಮತ್ತು ರಸ್ತೆಗಳಲ್ಲಿ ಎಲ್ಲೆಲ್ಲಿ ಪಾಟ್ ಹೋಲ್ ಬಿದ್ದಿತ್ತು ಪಾಟ್ ಹೋಲ್ಗಳನ್ನು ಮುಚ್ಚುವಂಥ ಕೆಲಸ ಆಗಿದೆ, ಆ ಎಲ್ಲ ಕೆಲಸಗಳಾಗಿದೆ. ಮತ್ತು ನಾವೆಲ್ಲರೂ ಕೂಡ ಭಾಳ ಎಚ್ಚರಿಕೆಯಿಂದನೇ ಇದ್ದೀವಿ, ನಾವೆಲ್ಲಿ ಕೂಡ ಮೈಮರೆತು ಎಲ್ಲಿ ಕೂಡ. ಈಗ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ನನ್ನ ಜೊತೆ ಇದೆ, ಜಯಪ್ರಕಾಶ್ ಅವರು, ಮತ್ತು ಆ ಭಾಗದಲ್ಲಿ ನಮ್ಮ ಶ್ರೀಕಾಂತ್ ಅವರು ಕೆಲಸ ಮಾಡ್ತಾಯಿದ್ದಾರೆ, ಆ ಭಾಗದಲ್ಲಿ ನಾಮನಿಧಿ ಸದಸ್ಯರಿಂದ ಅಂತೋಣ್ ಸಾಮರ್ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ನಮ್ಮ ಬೆಳಗ್ಗೆ ರಾತ್ರಿ ನಮ್ಮ ಹುಡುಗರು ನಮ್ಮ PAಗಳು ನಮ್ಮ ಸಿಬ್ಬಂದಿ ಏನಿದೆ ನನ್ನ ಸಿಬ್ಬಂದಿ ನಾವೆಲ್ಲರೂ ಕೂಡ ಸತತವಾಗಿ ಕೆಲಸ ಮಾಡ್ತಾಯಿದ್ವಿ. ಆದರೂ ಕೂಡ ಏನು ಮಾಡೋದು, ಅನಿರೀಕ್ಷಿತವಾಗಿ ಇಷ್ಟೊಂದು ಧಾರಾಕಾರವಾಗಿ ಮಳೆ ಸುರಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಇದು ನಮಗೆ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. ನಾನು ನನ್ನ ಕ್ಷೇತ್ರದ ಜನತೆ ಎಲ್ಲೆಲ್ಲಿ ಅನಾಹುತ ಆಗಿದೆ ಅವರಲ್ಲಿ ನನ್ನ ಕ್ಷಮೆಯನ್ನು ಕೂಡ ಯಾಚಿಸ್ತೇನೆ. ಮುಂದಿನ ಅವಧಿಗೆ ಅಂದರೆ ಮುಂದಿನ ಜನವರಿ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಈ ಏನು ರಾಜಕಾಲು ಒತ್ತುವರಿ ಆಗಿದೆ ಇದಾಗಿದೆ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ತೆರವುಗೊಳಿಸಿ ಅತ್ಯಾಧುನಿಕವಾಗಿ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ 110 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ, ಅದು ಆದೇಶ ಆಗಿದೆ ಮತ್ತು ಜಿಯೋ ಆಗಿದೆ. ಈಗ ಟೆಂಡರ್ ಪ್ರಕ್ರಿಯೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ನಾವು ಇಲ್ಲ 110 ಕೋಟಿ ಕೊಟ್ಟಿದ್ದಾರೆ. 110 ಕೋಟಿನಲ್ಲಿ ಎಲ್ಲೆಲ್ಲಿ ಅನಾಹುತ ನಮಗೆ ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಈ ರೀತಿಯಾದಂಥ ಸಮಸ್ಯೆಗಳಾಗುವಂಥ ಬ್ಲ್ಯಾಕ್ ಸ್ಪಾಟ್ಸಲ್ಲಿ ಇಮ್ಮಿಡಿಯೇಟ್ಲಿ ಅದಕ್ಕೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಖಂಡಿತವಾಗಿ ಮುಂದಿನ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಈ ಸಮಸ್ಯೆ ಮತ್ತೆ ಉದ್ಭವ ಆಗೋದ ರೀತಿಯಲ್ಲಿ ನೋಡ್ಕೊಳ್ಳೋ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ. ಇದಿಷ್ಟು ಸಚಿವರಾದಂಥ ಭೈರತಿ ಬಸವರಾಜ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು. ಓಕೆ, ಈಗ ಸಚಿವರು ಹೇಳ್ತಾ ಇದ್ರು, ಮಿನಿಸ್ಟರ್ ಸರ್ ಅವ್ರು ಹೇಳಿದ್ದೆಲ್ಲದೂ ಕೇಳೋಣ, ಸರಿ ಮುಂದಿನ ಸಲ ಸರಿ ಮಾಡ್ಕೊಡ್ತೀವಿ ಕೋರ್ಟಿಗೆ ಹೋಗ್ತೀವಿ ಅದು ಇದು ಎಲ್ಲವೂ ಸರಿ, ಆದರೆ ಅನಿರೀಕ್ಷಿತ ಮಳೆ ಅಂದ್ಬಿಟ್ರು. ಬಾಯಿ ತಪ್ಪಂದ್ರು ನಿಜವಾಗಿಯೋ ಅಂದ್ರೂ ಗೊತ್ತಿಲ್ಲ, ಅನಿರೀಕ್ಷಿತ ಮಳೆ ಹೆಂಗಾಗುತ್ತೆ ಇದು ಮುಂಗಾರು?
ಗೊತ್ತಿಲ್ಲ ಅವ್ರು ಏನು ಮಾಹಿತಿ ಇಟ್ಕೊಂಡು ಹೇಳಿದ್ರು ಅಂತ. ಬಟ್ ಈಗ ಒಂದಂತೂ ಅಸಹಾಯಕತೆ ತೋರಿಸಿದಾರ ಅವರು. ಸದ್ಯಕ್ಕೇನು ಮಾಡೋಕ್ಕಾಗಲ್ಲ, ನಾನು ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀನಿ, ಮಧ್ಯರಾತ್ರಿ 2 ಗಂಟೆಯಿಂದಲೂ ಕೂಡ ನಾನು ಫೋನಲ್ಲಿದ್ದೀನಿ, ಒಬ್ಬ ಯುವಕ ಈ ರೀತಿಯ ಕೊಚ್ಕೊಂಡು ಹೋಗಿರೋದು ಕೂಡ ಗೊತ್ತಾಯಿತು, ನಾನು ಪರಿಹಾರ ಕೊಡ್ತೀನಿ ಅಂತೆಲ್ಲ ಹೇಳಿದರು. ಅದರಲ್ಲಿ ಮಗದೊಂದು ಕಡೆ ಯುವಕನ ಹುಡುಕುವಂತಹ ಕೆಲಸಗಳಾಗ್ತಾ ಇದೆ. ಇನ್ನೂ ಮುಂದುವರೆದಂತೆ ಹೋಗೋದಾದರೆ ಮನೆಗಳಲ್ಲಿ 2-2 ಅಡಿ ನೀರು ನಿಂತ್ಕೊಂಡಿದೆ, ಮನೆಯಿಂದ ಹೊರಗೆ ಬರೋಕ್ಕಾಗ್ತಿಲ್ಲ. ನೋಡಿ ಇಂಥ ಚಿತ್ರಣ ನೋಡಿದಾಗ ಪಾಪ ಎಷ್ಟು ಹೊಟ್ಟೆ ಉರಿಯುತ್ತೆ. ಅವಕ್ಕೆ ಎಲ್ಲಿಗೆ ಹೋಗ್ತಾವ ನಾಯಿಮರಿಗಳು ಅಂತ ಗೊತ್ತಿಲ್ಲ.